ಒಂದ್ ಕಡೆ ನೋಡಿದ್ರೆ ಕೊನೆಗೂ ನಿಲ್ತಾನೆ ಇಲ್ಲ ಅಂದ್ರೆ ದರ್ಶನ್ ಫ್ಯಾನ್ಸ್ ಮತ್ತೆ ಪುನೀತ್ ಫ್ಯಾನ್ಸ್ ಸ್ಟಾರ್ ವಾರ್ಗಳು ಅನ್ನೋದು. ಅಂದ್ರೆ ಒಬ್ಬರ ಫ್ಯಾನ್ಗಳು ಇನ್ನೊಬ್ಬರು ಸಾರಿ ಕೇಳಬೇಕು ಅಂತ ಒಬ್ರು ಹೇಳಿದ್ರೆ ನಾವ್ಯಾಕೆ ಸಾರಿ ಕೇಳಬೇಕು, ಮೊದಲು ಮಾಡಿದ್ದು ಹಾಗೆ ಅಂತ ಹೇಳ್ತಾರೆ. ಆದ್ರೆ ಈ ದೃಶ್ಯಾವಳಿಗಳನ್ನ ನೋಡಿದ್ರೆ ನಿಜಕ್ಕೂ ಒಂಥರ ಹೊಟ್ಟೆ ಉರಿತೆ ಅಂತ ಹೇಳ್ಬೋದು. ಒಂದು ಸರ್ಕಾರಿ ಶಾಲೆಯಲ್ಲಿ ಇಷ್ಟು ದುವ್ಯವಸ್ಥೆ ಇದೆಯಾ, ಇಷ್ಟು ಅವ್ಯವಸ್ಥೆ ಇದೆಯಾ ಅಂತ. ಯಾಕಪ್ಪ ಅಂದ್ರೆ ದರ್ಶನ್ ಫ್ಯಾನ್ಸ್ ಎಲ್ಲ ಸೇರ್ಕೊಂಡು ಕ್ರಾಂತಿ ಸಿನಿಮಾದಲ್ಲಿ ಏನನ್ನ ಪ್ರಚಾರ ಮಾಡಿದ್ದಾರೆ ಅಂದ್ರೆ ಸರ್ಕಾರಿ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು, ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ. ಅದೇ ರೀತಿ ದರ್ಶನ್ ಫ್ಯಾನ್ಸ್ ಎಲ್ಲ ಸೇರಿಕೊಂಡು ಒಂದು ಶಾಲಾ ಮಕ್ಕಳಿಗೆ ಅವರ ಕೈಲಾದ ಸಹಾಯವನ್ನು ಮಾಡೋದಕ್ಕೆ ಅಂತ ಒಂದು ಸ್ಕೂಲ್ಗೆ ಹೋಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ಗಾರೆ ಕೆಲಸ ಮಾಡ್ಕೊಂಡಿರುವಂಥವ್ರು, ಆಟೋ ಡ್ರೈವರ್ಗಳು, ಹಾಗೂ ಚಿಕ್ಕ ಚಿಕ್ಕವರು. ಅಂದರೆ ಒಂದು 100 ಪೇಜ್ ಬುಕ್ಕನ್ನು ಡೊನೇಟ್ ಮಾಡಿದ್ರು ಕೂಡ ಎಲ್ಲ 100, 200, 500 ಹಾಕಿ ಎಲ್ಲ ಮಕ್ಕಳಿಗೂ ಕೂಡ ಕೊಡ್ತಾರೆ. ಆದರೆ ಈ ಸ್ಕೂಲನ್ನು ನೋಡಿ ಎಷ್ಟು ವರ್ಸ್ಟ್ ಆಗಿದೆ ಅಂತ. ಅಂದ್ರೆ ಅದ್ರ ಪಕ್ಕದಲ್ಲೇ ಇದು ಪಾಠಗಳು ನಡೀತಿರುವಂಥ ಕೊಠಡಿ, ಇಲ್ಲಿ ಆವಾದ್ರೂ ಬರ್ಬೋದು, ನಾಗರಾವಾದ್ರೂ ಬರ್ಬೋದು, ಕಾಳಿಂಗ ಸರ್ಪ ಆದ್ರೂ ಬರ್ಬೋದು. ಅಂದ್ರೂ ಕೂಡ ಅಲ್ಲಿನ ಯಾರು MLA ಇದಾರೋ ಅವರು ಇದುವರೆಗೂ ರೆಡಿ ಮಾಡಿಸೋದಾಗ್ಲಿ, ಆ ಕಡೆ ಮುಖ ಹಾಕಿ ಮಲಗಿದಾರ ಇಲ್ಲ ಕೂಡ ಗೊತ್ತಿಲ್ಲ. ಯಾವುದಾದ್ರೂ ನೀವು ಒಮ್ಮೆ MLA ಮನೆ ಆಗಲಿ ಅಥವಾ MP ಮನೆ ಆಗಲಿ ಈ ರೀತಿ ಅಂದ್ರೆ ಒಂದು ಚಿಕ್ಕ ಗೋಡೆ ಬಿದೋಗಿರೋದು ನೋಡಿದ್ದೀರಾ? ಇಲ್ಲಿ ನೋಡಿ, ಶಾಲೆ ಪಕ್ಕದಲ್ಲಿ ದೊಡ್ಡ ಸ್ಕೂಲೇ ಬಿದೋಗಿದೆ, ಅದರಲ್ಲಿ ಹಾವಿತ್ತು, ಚೇಳಿತ್ತು, ಚಿಕ್ಕ ಚಿಕ್ಕ ಮಕ್ಕಳನ್ನೇನಾದರೂ ಅದು ಹೆಚ್ಚು ಕಮ್ಮಿ ಆದರೆ ಅದಕ್ಕೆಲ್ಲ ಯಾರು ಹೊಣೆ? ಒಟ್ಟಿನಲ್ಲಿ ಸರ್ಕಾರ ಅಂತ ಎಷ್ಟು ನಿರ್ಲಕ್ಷ್ಯ ಮಾಡಿದೆ ಅಂತ ಇದರಲ್ಲೇ ಗೊತ್ತಾಗ್ತಿದೆ. ಅಂದರೆ ಒಂದು ಗೌರ್ಮೆಂಟ್ ಸ್ಕೂಲ್ನ ಇಷ್ಟು ಕೇರ್ಲೆಸ್ ಆಗಿ ಮಾಡ್ತಿದ್ಯಾ? ಇದೇ ಗೌರ್ಮೆಂಟ್ ಸ್ಕೂಲ್, ಒಂದು ಪ್ರೈವೇಟ್ ಸ್ಕೂಲಲ್ಲಿ ಆಗಿದ್ರೆ ಇಷ್ಟು ಬಿದೋಗಿದ್ರೆ ಒಂದು ವಾರದೊಳಗಡೆ ಇನ್ನೊಂದು ಹೊಸ ಬಿಲ್ಡಿಂಗ್ ಅನ್ನು ಕಟ್ತಿದ್ರು. ಆದರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿ ಎಷ್ಟು ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ ಅಂತ ಇದಂತೂ ಗೊತ್ತಾಗ್ತಿಲ್ಲ. ದಯವಿಟ್ಟು ಇನ್ಮುಂದೆ ಆದರೂ ಎಲ್ಲ ಜನ ಬುದ್ಧಿ ಕಲಿಯೋಣ. ಅಂದ್ರೆ ಯಾರೋ ಒಂದು ಜಾತಿ ನೋಡಿ ಅಥವಾ ಒಂದು ಧರ್ಮವನ್ನ ನೋಡಿ ಓಟ್ ಹಾಕ್ಬೇಡಿ, ಯಾರು ಕೂಡ ಹಣವನ್ನ ತೆಗೆದುಕೊಂಡು ಓಟ್ ಹಾಕ್ಬೇಡಿ ಅಂತ ಈ ಮೂಲಕ ಕೇಳ್ಕೊಳ್ತಿದೀವಿ. ಮತ್ತೆ ನೀವು ನೋಡ್ತಿರುವಂತಹ ಫುಟೇಜಸ್ ಎಲ್ಲ ಬಂದು ಅವರು ಅಂದ್ರೆ ಕಡಿಮೆ ಅಮೌಂಟ್ ಅನ್ನ ಹಾಕಿ ಅವರ ಪ್ರೀತಿಯಿಂದ ಒಂದು ಪುಸ್ತಕ ಮತ್ತೆ ಒಂದು ಪೆನ್ ಅನ್ನ ಕೊಡ್ತಾರೆ ಮಕ್ಕಳಿಗೆ, ಅವರ ಶಾಲಾ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ. ಅದೆಲ್ಲ ಆದ ನಂತರ ಅವರೇನಪ್ಪ ಅಂತ ಹೇಳಿದ್ರೆ, ಅಂದ್ರೆ ಇಲ್ಲಿ ಎಷ್ಟೋ ಜನ ಅಲ್ಲಿನ ಟೀಚರ್ಗಳು ಕೂಡ ಹೇಳಿದ್ರು, ಇಲ್ಲಿ ಎಷ್ಟೋ ಜನ ಬುಕ್ಸ್ ತಗೋಬನ್ನಿ ಅಂದ್ರೆ ಅವ್ರು ಬುಕ್ಸ್ ತಗೋಬಂದಿರೋದಿಲ್ಲ, ಇನ್ನ ನಾವು ಚಿಕ್ಕ ಮಕ್ಕಳು ಅಂತ ಏನು ಮಾಡೋದಕ್ಕಾಗೋದಿಲ್ಲ, ಅವರಿಗೆ ಈ ಬುಕ್ಸ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ದರ್ಶನ್ ಫ್ಯಾನ್ಸೇ ಅಲ್ಲ, ಎಲ್ಲ ಫ್ಯಾನ್ಸ್ ಕೂಡ ಇದೇ ರೀತಿ ಮಾಡಲಿ ಅಂತ ಅಲ್ಲಿನ ಟೀಚರ್ಸ್ ಕೂಡ ಹೇಳಿದ್ರು, ಎಲ್ಲ ಸೇರಿ ಎಲ್ಲ ಒಟ್ಟಾಗಿರಲಿ ಅಂತ ಕೂಡ ಹೇಳಿದ್ರು. ಏನೇ ಆಗಲಿ ದರ್ಶನ್ ಫ್ಯಾನ್ಸ್ ಈಗ ಇಷ್ಟು ದಿನ ಬಾಯಿ ಮಾತಲ್ಲಿ ಮಾಡ್ತಿದ್ರು, ಈಗ ಕೆಲಸವನ್ನು ಕೂಡ ಅದರಲ್ಲೂ ಒಳ್ಳೆ ಒಳ್ಳೆ ಕೆಲಸ, ಅಂದರೆ ಕ್ರಾಂತಿ ಸಿನಿಮಾದ ಸಾರಾಂಶ ಏನಿದೆ, ಅದರ ಗುರಿ ಏನಿದೆ, ಅದನ್ನು ಕ್ರಾಂತಿ ರಿಲೀಸ್ ಆಗೋಕ್ಕೆ ಮೊದಲೇ ದರ್ಶನ್ ಫ್ಯಾನ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಏನೇ ಆಗಲಿ ಇದ್ರ ಬಗ್ಗೆ ಅಂದರೆ ಈ ದರ್ಶನ್ ಫ್ಯಾನ್ಸ್ ಸಾಮಾನ್ಯವಾಗಿ ಇವಾಗ ಎಲ್ಲ ಸ್ಟಾರ್ ವಾರ್ಗಳನ್ನು ಮಾಡಿಕೊಂಡು ಬೇರೆಯವರೆಲ್ಲ ಪೋಸ್ಟ್ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ, ಆದರೆ ಅದನ್ನೆಲ್ಲ ಬಿಟ್ಟು ಮಕ್ಕಳಿಗೆ ಹೆಲ್ಪ್ ಮಾಡಬೇಕು ಅಂತ ದರ್ಶನ್ ಫ್ಯಾನ್ಸ್ ಎಲ್ಲ ಈ ರೀತಿ ಒಂದಾಗಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಇದರ ಸಾರಾಂಶ ಹಾಗೂ ಇದರ ಒಳ್ಳೆತನ ಎಲ್ಲರಿಗೂ ರೀಚ್ ಆಗಬೇಕು ಅನ್ನೋದೇ ನಮ್ಮ ಆಶಯ. ದಯವಿಟ್ಟು ಈ ವಿಡಿಯೋನ ಎಲ್ಲ ಕಡೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಮತ್ತು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.